ಶರಣಗೌಡ್ರೆ, ಶರಣಗೌಡ್ರೆ, ಈಗ ನಾವು ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಜಗದೀಶ್ ಶೆಟ್ಟರ್ ವಿಚಾರ. ನಾನು ಆಗ ನಿಮ್ಗೊಂದು ಪ್ರಶ್ನೆ ಕೇಳಿದೆ, ಜಗದೀಶ್ ಶೆಟ್ಟರ್ ಅವ್ರನ್ನ ಆಧಾರವಾಗಿ ಇಟ್ಕೊಂಡು ಇವರೇನು ಒಂದು 70-72 ಹೊಸ ಮುಖಗಳಿಗೆ ಮನೆ ಹಾಕಿದಾರಲ್ಲ, ಈ ಪ್ರಯೋಗ BJPಯ ಬಂಡ ಧೈರ್ಯನ ವರ್ಕೌಟ್ ಆಗುತ್ತಾ ಅಂತಕ್ಕಂಥದ್ದು ಮೂಲ ಪ್ರಶ್ನೆ ಇದ್ದಿದ್ದು. ಜಗದೀಶ್ ಶೆಟ್ಟರ್ಗೆ ಇವರು ಗೌರವ ಕೊಟ್ಟರು, ಅವಮಾನ ಮಾಡಿದ್ರು ಅಥವಾ ಅವ್ರು ಅದಾದ ಆಮೇಲೆ ಮಾತಾಡೋಣ. ಹೌದು, ಅದರ ಜೊತೆಗೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ನೋಡಿ ಸರ್, ಈಗ ಒಂದು ನಿಮಿಷ ನಮ್ಮ ಇವರು ನಾಗರಾಜ ಸಾಹೇಬ್ರದ್ದು ಹೇಳ್ಬಿಡ್ತೀನಿ. ಅದೇನೋ ಜಗದೀಶ್ ಶೆಟ್ಟರ್ಗೆ ಮೋಸ ಆಯ್ತು, 2 ವರ್ಷದಿಂದ ಕಿರುಕುಳ ಆಯ್ತು, ಇವ್ರು ಕರ್ಕೊಂಬಿಟ್ರು ಅಂತ ನಾನು ಹೇಳಿದೆ. ವೈಎಸ್ವಿ ದತ್ತವ್ರನ್ನ ಕರ್ಕೊಂಡಿದ್ರೆ, ಅಖಂಡ ಶ್ರೀನಿವಾಸ್ ಕರ್ಕೊಂಡಿದ್ರ, ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಳ್ಳಿ ಫಸ್ಟು. ಕರ್ಕೊಂಡವ್ರನ್ನ ಈಗ ಹೋಗೋರ್ಗು ಒಂಚೂರು ಯೋಚನೆ ಮಾಡ್ಬೇಕಲ್ಲ, ಕರ್ಕೊಂಡವ್ರಿಗೆಲ್ಲ ಹಿಂಗೆ ಟೋಪಿ ಹಾಕೊಂಡು ಇವರೆಲ್ಲ ಹೊಸಬ್ರು. G20 ಅಂತ ಒಂದು ಆಯ್ತು ಅಲ್ಲಿ ಸೆಂಟ್ರಲ್ ನಲ್ಲಿ, ಗುಪ್ಕರ್ ಗ್ಯಾಂಗ್. ಹಾ ಹೌದಲ್ವಾ, ಗುಪ್ಕರ್ ಗ್ಯಾಂಗ್. ಅವರು ಅವರು ಪಕ್ಷಕ್ಕೋಸ್ಕರ ಇಂದಿರಾ ಗಾಂಧಿ ಕಾಲದಿಂದ ಬರ್ತೀನಿ, ಅವರು ಕೂಡ ಅಸಮಾಧಾನಿತರಾಗಲಿಲ್ವಾ ಅಂದ್ರೆ ನಾನು ಯಾಕೆ ಹೇಳ್ತೇನೆ, ನಾನು ಐ ಆಮ್ ನಾಟ್ ಟಾರ್ಗೆಟಿಂಗ್ ಕಾಂಗ್ರೆಸ್, ಇದು ಎಲ್ಲ ಪಕ್ಷದಲ್ಲೂ ಇದೆ ಅಂತ ನಾನು ಹೇಳಿದ್ಮೇಲೆ. ಅಖಂಡ ಶ್ರೀನಿವಾಸ್ ಮನೆ ಬೆಂಕಿ ಹಚ್ಚಿದವರು ಇವರೇ, ಬೇಯಿಸಿದವರು ಇವರೇ, ಟಿಕೆಟ್ ಕೊನೆಗೆ ಕೊಟ್ಟಿಲ್ಲ ಸರ್ ಅವ್ರಿಗೆ. ಇಂಥ ಅಲ್ಲಲ್ಲ, ಈ ಕಾಂಗ್ರೆಸ್ನಲ್ಲಿ ಇಂಥವನ್ ಇವತ್ತಿಗೆ 25 ಉದಾಹರಣೆ ಕೊಡ್ತೀನಿ. ಇದನ್ನ ಬಿಟ್ಟು ಜಗದೀಶ್ ಶೆಟ್ಟರ್ನ ನೋವಿಸ್ಬಿಟ್ರು 2 ವರ್ಷದಿಂದ. ಜಗದೀಶ್ ಶೆಟ್ಟರ್ನ ಶೆಟ್ಟರ್ನ ಅಖಂಡ ಶ್ರೀನಿವಾಸ್ ಮನೆ ಒಂದೇ ಲೆವೆಲ್ ಲಿಂಗಾಯತರಿಗೆ ಏನಾದ್ರು ಆದ್ರೆ ಮಾತ್ರ ಇವರಿಗೆ ದಲಿತರು ಸುಟ್ಟೋದ್ರೂ ಪರವಾಗಿಲ್ವಾ? ನಾವು ಟಿಕೆಟ್ ಪ್ರಾಮಿಸ್ ಮಾಡಿದ್ವಿ, ಚಾಲೆಂಜ್ ಮಾಡ್ತೀವಿ, ಪ್ರಾಮಿಸ್ ಮಾಡಿರ್ಲಿಲ್ಲ. ಸವಾಲ್ ಇದ್ರೆ ಹೇಳಿ ಕೇಳಿ, ಈಗಲೇ ಫೋನ್ ಅಲ್ಲಿ ತಗೊಳ್ಳಿ ಅವ್ರನ್ನ, ಈಗ ಫೋನ್ ಅಲ್ಲಿ ತಗೊಳ್ಳಿ. ನಿಜವಾಗ್ಲೂ ತಾಕತ್ತಿದ್ರೆ ರಾಮಯ್ಯ ಕರ್ಕೊಂಡೋಗಿದ್ದೀವಿ. ನಾವ್ ಹೇಳಿದ್ವ ನೋಡ್ರಿ, ಪಕ್ಷಕ್ಕೆ ಬರೋರ್ಗೆ ಯಾರಿಗೂ ಯಾವ ಕಂಡೀಷನ್ ಆಗ್ರೆ ತಗೊಂಡಿರೋದು, ಅಲ್ಲಿನ ಕಾರ್ಯಕರ್ತರೆಲ್ಲ ಒಪ್ಪಿಗೆ ತಗೊಂಡು ಟಿಕೆಟ್ ಕೊಡೋದು. ನಾವು ದತ್ತ ಅವ್ರಿಗೆ ಪ್ರಾಮಿಸ್ ಮಾಡಿರ್ಲಿಲ್ಲ, ಯಾವ ಷರತ್ತನ್ನ ಹಾಕಿರ್ಲಿಲ್ಲ. ತಾಕತ್ತಿದ್ರೆ ಫೋನ್ ತಗೊಂಡು ಮಾತಾಡ್ತೀವಿ. ಕಾಂಗ್ರೆಸ್ ಕಡದು ಗುಡ್ಡೆ ಹಾಕಿದಾರೆ ಅವರು, ಸಜ್ಜನಕ್ಕೆ ಬೆಲೆ ಕೊಟ್ಟಿದ್ದೀವಿ. ಸಜ್ಜನಕ್ಕೆ ಬೆಲೆ ಕೊಟ್ಟಿದ್ದೀವಿ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರು, ಒಂದು ಪ್ರಬಲವಾದ ನಾಯಕರು ಅಂತಕ್ಕಂಥದ್ದು ನಮ್ಮ ನಮ್ಮ ಮನೆಗೆ ಬಂದಾಗ ನಾವು ಆಧಾರದಿಂದ ಸ್ವೀಕಾರ ಮಾಡಿದ್ರೆ ಟಿಕೆಟ್ ಕೊಡ್ತೀವಿ. ದತ್ತಾನು ಆಗ್ಲಿ, ಯು ಕಾಂಟ್ ಕಂಪೇರ್ ವಿತ್ ಜಗದೀಶ್ ಶೆಟ್ಟರ್. ರಾಜ್ಯದ ಮುಖ್ಯಮಂತ್ರಿ ಕೆಲಸ ಒಂದ್ ನಿಮಿಷ, ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ನಲ್ಲಿದ್ರು, ಅವರು ಮುಖ್ಯಮಂತ್ರಿ ಆಗಿದ್ರಲ್ವಾ. ಎಸ್ ಎಂ ಕೃಷ್ಣ ಅವರು BJPಗೆ ಬಂದಾಗ ಸಿದ್ದರಾಮಯ್ಯನವರು ಹೇಳಿದ ಮಾತುಗಳು ಇವತ್ತೇನು ನೀವು ಹೇಳ್ತಾ ಇದ್ರಲ್ಲ, ಜಗದೀಶ್ ಶೆಟ್ಟರ್ ಬಿಟ್ಟಿದ್ದಕ್ಕೆ ಅವ್ರಿಗೆ ನಾವೇನು ಕಮ್ಮಿ ಮಾಡಿದ್ವಿ, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಹುದ್ದೆಗಳನ್ನು ಕೊಡ್ಲಿಲ್ವಾ ಅಂದಿದ್ದಕ್ಕೆ ಇದೇ ಮಾತನ್ನು ಸಿದ್ದರಾಮಯ್ಯನವರು ಅವತ್ತು ಎಸ್ ಎಂ ಕೃಷ್ಣ ಅವ್ರು ಹೇಳಿದರು. ನಾವು ನಾಲ್ಕು ಪಕ್ಷಕ್ಕೆ ಹೋಗಿದ್ರಿ, ಹಾಗಾದ್ರೆ ಸಮರ್ಥನೆ ಏನ್ ಕೊಡ್ತೀರಾ ನೀವು? ಅವ್ರ ಪಾರ್ಟಿನಲ್ಲಿ ಬೆಳವಣಿಗೆ ಆದ್ರೆ ಒಂದು, ನಿಮ್ ಪಾರ್ಟಿನಲ್ಲಿ ಬೆಳವಣಿಗೆ ಆದ್ರೆ ಒಂದು. ನಾವು ಕೊನೆ ಮಿನಿಟ್ ಅಲ್ಲಿ ಕತ್ಕೋಯ ಕೆಲಸ ಮಾಡ್ಲಿಲ್ಲ. ನಾವು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದ್ವಿ ಈ ಬಾರಿ ನಾವು ಟಿಕೆಟ್ ಕೊಡೋದಿಲ್ಲ ಅಂತ ಮೊದ್ಲೇ ಹೇಳಿರ್ತಕ್ಕಂಥ ವಿಚಾರ ಹೇಳಿ ಎಸ್ ಎಂ ಕೃಷ್ಣ ಮೊದ್ಲು ಹೇಳಿ ಅಂತೇಳಿ. ಇವ್ರು ಕೊನೆ ಮಿನಿಟ್ ಅವರು ಕೂಡ 2 ವರ್ಷಗಳ ಕಾಲ ಕೆಲಸ ಅವ್ರಿಗೆ, ಇವರು ಜಗದೀಶ್ ಶೆಟ್ಟರ್ಗೆ ಯಾವುದೇ ಆರೋಪಗಳಿದ ಮೇಲೆ ಲಿಂಗಾಯತ ಸಮುದಾಯ ಟಾರ್ಗೆಟ್ ಮಾಡಿ ನೀವು ಇವತ್ತು. ನಾನು ಹೇಳ್ತಾ ಇದೀನಿ ಕೇಳಿ, ಯಾವ ಪಕ್ಷ ಅಧಿಕಾರ ಲಿಂಗಾಯತರಿಂದ ಸಪೋರ್ಟ್ ಮಾಡಿಕೊಂಡು ಅಧಿಕಾರಕ್ಕೆ ರಾಜ್ಯ ಅಧಿಕಾರ ಅವಮಾನ ಮಾಡ್ತಾರೆ, ಅಪಮಾನ ಮಾಡ್ತೀರಿ. ಇದು ನ್ಯಾಯ ಸಮಾಜ ಬಿಡಲ್ಲ, ಜನ ನಿಮ್ಮ ಕಳಿಸ್ತಾರೆ,
ಕಾಂಗ್ರೆಸ್ ಇದೇ ಕತೆ. ನೀವು ಮಾಡಿದ್ರೆ ತಿಪ್ಪಾರೆಡ್ಡಿಗೆ ವಯಸ್ಸು, ತಿಪ್ಪಾರೆಡ್ಡಿಗೆ ಏನ್ ವಯಸ್ಸು, ತಿಪ್ಪಾರೆಡ್ಡಿ ಆಪಾದನೆಗಳು ಬಂದಿದೆ ಅವ್ರ ಟಿಕೆಟ್ ಕೊಡ್ತೀರಿ, ಗೋವಿಂದ ಕಾರಜೋಳಗೆ ವಯಸ್ಸು ಅವ್ರ ಟಿಕೆಟ್ ಕೊಡ್ತೀರಿ, ಜಗದೀಶ್ ಶೆಟ್ಟರ್ ಕೊಡಲ್ಲ. ಏನ್ ಮಾತಾಡ್ತಾ ಇದೀರಿ ನೀವು? ನಿಮಗೆ ಒಬ್ಬೊಬ್ಬರಿಗೂ ಒಂದು ನ್ಯಾಯ ಅನ್ನೋ ಆದ್ರೆ ಹೆಂಗ್ರಿ? ನೀವು ಹೇಳಿ ಸರಿ ಇದೆ ಯಾವಾಗಲೇ ಸರ್ವಾಧಿಕಾರಿ ಧೋರಣೆಯ ಒಂದು ಪ್ರತೀಕ ನೀವು. ಇವತ್ತು ನಾನು ಮಾಡಿದ್ದೆಲ್ಲ ಒಪ್ಕೋಬೇಕು ರಾಜ್ಯ ಅನ್ನೋದಾದ್ರೆ ಏನ್ ತಿಳ್ಕೊಂಡಿದ್ರಿ ನೀವು? ರಾಜ್ಯದಲ್ಲಿ ಲಿಂಗಾಯತರಾಗ್ಲಿ ಇಷ್ಟು ವರ್ಷ ನೀವು ಪ್ಯಾನಲಿಸ್ಟ್ ಆಗಿರೋದು ಒಂದ್ ನಿಮಿಷ ಇರ್ರಿ, ನೀವು ಒಂದ್ ನಿಮಿಷ ಮಾತಾಡಿ. ರಾಜೀವ್ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿ ತನಕ ಇಡೀ ಕಾಂಗ್ರೆಸ್ ವೀರಶೈವ ಸಮುದಾಯವನ್ನ ಅವಮಾನ ಮಾಡ್ತಾ 13ನೇ ತಾರೀಕು ಬನ್ನಿ ಕೌಂಟಿಂಗ್ ಗೊತ್ತಾಗ್ತದೆ ನಿಮಗೆ. ಅವರನ್ನ ದ್ರೋಹ ಮಾಡೋ ಅಂತ ಕೆಲಸವನ್ನ ಮಾಡಿದ್ರು, ಕೆಲಸ ಮಾಡಿದ್ರು. ಆಸ್ಪತ್ರೆಯಲ್ಲಿ ಮಲಗದಂತ ರಾಜೀವ್ ಗಾಂಧಿ ಅವರು ಈ ಪ್ರಪಂಚದಲ್ಲೇ ಇಲ್ಲ ಅಂತ ವ್ಯಕ್ತಿ ಮಾತಾಡಲಿಕ್ಕೆ ತಪ್ಪು. ನೋಡಿ, ಒಬ್ಬ ವ್ಯಕ್ತಿ ಯಾರು ಜೀವಂತ ಇಲ್ಲೋ ಅವ್ರ ಬಗ್ಗೆ ಏರ್ಪೋರ್ಟ್ ಅಲ್ಲಿ ಸೌಜನ್ಯಕ್ಕೂ ಇಲ್ಲ ಏರ್ಪೋರ್ಟ್ ಅಲ್ಲಿ ಯು ಆರ್ ಸೀಯಿಂಗ್ ದ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸಾರಿ ಫಾರ್ ಯುವರ್ ಮಾಹಿತಿ ಗೊತ್ತಿಲ್ಲದಿರ ಅರ್ಧ ಮರ್ದ ತಿಳ್ಕೊಂಡು ಮಾತಾಡಬೇಡ್ರಿ ಮಿಸ್ಟರ್ ಬಿಜೆಪಿ. ತಾಳಿ ಸರ್ ನಾಗರಾಜ್, ನಾಗರಾಜ್ ಕರ್ನಾಟಕದಲ್ಲಿ ನಿಮ್ಮ ಕರ್ಮವನ್ನು ಮಾತಾಡ್ರಿ. ಸಂಜೆ ನಾವು ಹೋಗ್ತಾರೆ, ಬೆಳಗ್ಗೆ ನಾವು ಮಾತಾಡ್ಕೊಂಡು ಬರ್ತಾರೆ, ಅವರ ಮಾತಾಡಿ ಕೊಡ್ತಕ್ಕಂತ ತಗೋಬೇಕು. ನಾಗರಾಜ್ ಕೇಳಿ, ದಿಸ್ ಇಸ್ ನಾಟ್ ದ ಫೇರ್. ಐ ಹ್ಯಾವ್ ಬೀನ್ ಗಿವಿಂಗ್ ರೆಸ್ಪೆಕ್ಟ್ ಟು ಮಚ್. ನಮ್ಮ ರಾಜೀವ್ ಗಾಂಧಿ ಮಾತ್ರ ನಿಮ್ಮ ಏನು ರೀತಿ ಕಡೆ ಆ ವ್ಯಕ್ತಿ ಪ್ರಪಂಚದಲ್ಲಿ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾಚ್ಕೋಬೇಕು ಅವರಿಗೆ. ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡ್ರಿ, ಈಗಿರೋ ಲಕ್ಷ್ಮಣ್ ಚೌಧರಿ ಬಗ್ಗೆ ಮಾತಾಡಿ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿ, ಸೋಮಣ್ಣನ ಹೇಳ್ಬೇಕು ಮಾಡ್ಲಿಕ್ಕೆ ಇಡೀ ಲಿಂಗಾಯತ ಸಮುದಾಯನ ಸೈಡ್ಲೈನ್ ಮಾಡಿ ಕೊಟ್ಟಿದ್ದೀರಿ. ಇಡೀ ವೀರಶೈವ ಲಿಂಗಾಯತ ಸಮುದಾಯ ಅವಮಾನ ಮಾಡ್ತಾರಂತಕ್ಕಂಥದ್ದು ಯಾವ್ದಾದ್ರು ಪಕ್ಷ ಇದ್ರೆ ಅದರ ಬೆನಿಫಿಟ್ಟಿರ್ತಕ್ಕಂಥವ್ರು ಮಹೇಶ್ವರ ಪಾರ್ಟಿ ಬಿಜೆಪಿ ಅವರು. ನಾನು ಹೇಳ್ತೀನಿ ಕೇಳಿ, ಇವತ್ತು ಹೇಳ್ತೀನಿ ಕೇಳಿ, ಇವೆಲ್ಲ ನಡೆಯಲ್ಲ. ನಿಮ್ಮ ಸರ್ವಾಧಿಕಾರಿ ಕರ್ನಾಟಕದಲ್ಲಿ ನಡೆಯಲ್ಲ. ಏನೋ ಯುಪಿಯಲ್ಲಿ ಗುಜರಾತಲ್ಲಿ ಇಟ್ಕೋಬಹುದು, ಕರ್ನಾಟಕದಲ್ಲಿ ನಡೆಯಲ್ಲ ಮಿಸ್ಟರ್ ಮಹೇಶ್. ಕರ್ನಾಟಕದಲ್ಲಿ ನಡೆಯಲ್ಲ ಮಿಸ್ಟರ್ ಮಹೇಶ್. ಹೇಳ್ತೀನಿ ಕೇಳಿ, ಲಿಂಗಾಯತರಿಗೆ ಅವಮಾನ ಮಾಡಿರ್ತಕ್ಕಂಥವ್ರು ಲಿಂಗಾಯತದಿಂದ ಅಧಿಕಾರ ಪಡ್ಕೊಂಡು ಅವರ ದುರುಪಯೋಗ ನೋಡ್ಬೇಕಲ್ರಿ. ನಿಮ್ಮ ಕೈಯಲ್ಲಿ ಒಳ್ಳೆ ಲೀಡರ್ ಇಟ್ಕೊಳ್ಳೋ ತಾಕತ್ತಿಲ್ಲ, ಅದಕ್ಕೆ ಬಿಟ್ಟೋಗಿರ್ತಕ್ಕಂಥದ್ದು ಇವತ್ತು ಜಗದೀಶ್ ಉತ್ತರ ಕೊಡಿ. ಜಗದೀಶ್ ಶೆಟ್ಟರ್ ಯಾಕೆ ಬಿಟ್ಟೋದ್ರು ಅಂತ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್, ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಇದೆ ನೋಡಿ. ಜಗದೀಶ್ ಶೆಟ್ಟರ್ ಬಿಟ್ಟೋದ್ರಲ್ಲ ಯಾಕೆ ಬಿಟ್ಟೋದ್ರು? ಆ ತಂತ್ರಿ ಕುತಂತ್ರಿ ಕೆಲಸ ನಾವು ಮಾಡಲ್ಲ. ಏನು ಮಾಡ್ತಕ್ಕಂಥವ್ರು? ಯಾರ್ರಿ ಸಮಾಜನ ಹಾಳು ಮಾಡ್ತಾರ ನೀವು? ದೇಶವನ್ನ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇರೋ ನೀವ್ರಿ. ದೇಶ ದ್ರೋಹಿಗಳಾರಿದ್ರೆ ಬಿಜೆಪಿ ಪಕ್ಷದವರು ವೀರೇಂದ್ರ ಪಾಟೀಲ್ ದುರುಪಯೋಗ ಪಡಿಸಿಕೊಂಡು ಅಧಿಕಾರದ ಮಜಾ ಮಾಡಿರ್ತಕ್ಕಂಥವ್ರು ನಿಮ್ಗೆ ಈ ರಾಜ್ಯದ ಶಾಪ ಆಗ್ತಾರೆ. ಈಗ ನಾನೊಂದು ಕ್ಲಿಯರ್ ಆಗಿ ಹೇಳ್ತೀನಿ, ನಾಗರಾಜ್ ಅವರನ್ನ ನಾನು ತುಂಬಾ ವರ್ಷದಿಂದ ಪ್ಯಾನಲಿಸ್ಟ್ ಆಗಿ ನೋಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ನಾನು ಮಾತಾಡೋದನ್ನ ಕೇಳಿ ಸರ್, ಒಂದ್ ನಿಮಿಷ. ಒಂದ್ ನಿಮಿಷ ತಾಳಿ ಸರ್. ಯಾವತ್ತು ಆ ಪಕ್ಷದ ಹುಳುಕು ಅಂದ್ರೆ ನಾನು ಕಾಂಗ್ರೆಸ್ ಬಗ್ಗೆನೇ ಹೇಳ್ತಾ ಇಲ್ಲ, ಒಂದು ಪಕ್ಷದ ಹುಳುಕನ್ನ ಬಗ್ಗೆ ಇನ್ನೊಬ್ರು ಮಾತಾಡಕ್ ಶುರು ಮಾಡ್ತಾರೆ, ಇನ್ನೊಬ್ಬ ಪ್ಯಾನಲಿಸ್ಟ್ ಆ ಪಕ್ಷದವರು ಅವ್ರಿಗೆ ಮಾತಾಡಕ್ ಅವಕಾಶ ಕೊಡಲ್ಲ. ನಾಟ್ ಓನ್ಲಿ ನಾಗರಾಜ್ ಯಾದವ್, ಎಲ್ಲರೂ ಕೂಡ ಹಾಗೇನೆ. ಇವ್ರು ಸ್ವಲ್ಪ ವಾಯ್ಸ್ ಜೋರಾಗಿ ಮಾತನಾಡ್ತಾರೆ, ಸಿಂಪಲ್ ಜನ ಅರ್ಥ ಮಾಡ್ಕೊಳ್ಳಿ. ಎಸ್ ಪ್ಲೀಸ್. ಈಗ ಎಲ್ಲ ಕೇಳಿದ್ರು, ಈಗ ಜಗದೀಶ್ ಶೆಟ್ಟರ್ ನಿಮಿಷ ಸುಮ್ಮನಿರಿ ಸರ್. ಇವರು ಕಾಂಗ್ರೆಸ್ನವ್ರು ಇವತ್ತು ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ್ ಸವದಿ ಇಬ್ಬರು ಬಂದಿರೋದಕ್ಕೆ ನಾವು ರೂಲಿಂಗ್ ಬಂದ್ಬಿಡ್ತೀವಿ, ನಾವು 13ನೇ ತಾರೀಕು ಅಂತ ಈ ಬಿಸಿಲು ಕುದುರೆ ಏರ್ತಾ ಇದ್ದಾರಲ್ಲ. ಒಂದ್ ನಿಮಿಷ ಸರ್, ಈ ಬಿಸಿಲು ಕುದುರೆ ಏರ್ತಾ ಇದಾರಲ್ಲ, ಈ ತಪ್ಪು ಅಂದ್ರೆ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಬರಲೇ ಇಲ್ಲ ಅಂದ್ರೆ ಇವ್ರು ರೂಲಿಂಗ್ ಬರ್ತಾ ಇರಲ್ಲ ಅಂತ ಯಾರು ಹೇಳಿದ್ರಿ? ಮೊದಲಿಂದ ನಾವೇ ಅದಕ್ಕೆ ನಿಮ್ಮ ನಾವು ಹೇಳಿಲ್ಲ ನಿಮ್ಗೆ, ಅವ್ರು ಬಂದ ತಕ್ಷಣ ಬರ್ತೀವಿ ಅಂತ. ಅದಕ್ಕೆ ಮೊದಲು ಹೇಳಿದ್ವಿ ನಾವು, ಸುಳ್ಳಾಡಬಾರ್ದ್ರಿ. ಜೆಡಿಎಸ್ ಕಟ್ಟೋದು ಸದಸ್ಯ ಮಾಡಿದ್ವಿ,
ಕಾಂಗ್ರೆಸ್ ದೇಶದಲ್ಲಿ ಯಾಕೆ ಒಂದೊಂದು ರಾಜ್ಯ ಕಲ್ಪತಾ ಇದೆ ಇಂತ ಮನಸ್ಥಿತಿಯಿಂದ ನೀವು ಮಾತಾಡಿ ಚರಣ್ಗೌಡ್ರೆ. ಆಮೇಲೆ ಯಾವತ್ತು ಈ ಲಿಂಗಾಯತರ ಮೇಲೆ ಪ್ರೀತಿ ಬಂದಿದೆ ಇವರಿಗೆ ಅಂದ್ರೆ ಇಂದಿರಾ ಗಾಂಧಿಯವರಿಗೂ ನಿಜಲಿಂಗಪ್ಪನವರಿಗೆ ನಡೆದ ಘರ್ಷಣೆಯಿಂದ ಕಾಂಗ್ರೆಸ್ಗೆ ಯಾವತ್ತು ವೀರಶೈವ ಲಿಂಗಾಯತರು ಸಪೋರ್ಟ್ ಮಾಡಿದ್ದೇ ಇಲ್ಲ. ಯಾವತ್ತು ಮಾಡಿದ್ದು ಇವರಿಗೆ ಅಂದರೆ 89ರಲ್ಲಿ ಕಾಂಗ್ರೆಸ್ಸು ಪಕ್ಷಗಳು ಒಡೆದಾಗ, ನಮ್ಮ ಜನತಾದಳ ಮತ್ತು ಜನತಾದಳ ಎರಡು ಇಬ್ಬಾಗ ಆದಾಗ ಇವ್ರಿಗೆ ಬಂದಿರೋಂಥ ಲಾಭ. 94ರಲ್ಲಿ ಯುನೈಟ್ ಆದಾಗ ತಿರ್ಗಾ ನಾವು ವಾಪಸ್ ಬರ್ತೀವಿ, ತಿರ್ಗಾ ಜನತಾದಳ ಒಡೆಯುತ್ತೆ, 99ರಲ್ಲಿ ಅಧಿಕಾರ ಮಾಡ್ತಾರೆ, 2004 ಪುನಃ ನಮಗೆ ಬರುತ್ತೆ, 2013ರಲ್ಲಿ ತಿರ್ಗಾ ಅವರು ಒಡೆದಿದ್ದು ಇವ್ರಿಗೆ ಲಾಭ ತಗೊತಾರೆ. ಅಂದರೆ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿರೋದು ಕಾಂಗ್ರೆಸ್ಸೇತರ ಪಕ್ಷಗಳಲ್ಲಿ ಯಾವುದಾದ್ರೂ ಒಳಬೇಗುದಿ ಆಗಿ ಹೊಸ ಪಕ್ಷಗಳು ಕಟ್ಟಿದಾಗ ಮಾತ್ರ ಸಿಕ್ಕಿರೋದು. ಅಂಥ ಆಪರ್ಚುನಿಟಿ ಈ ಸಲ ಎಲ್ಲೂ ಇಲ್ಲ. BJP ಏನು ಒಡೆದೋಗಿಲ್ಲ, BJP ಬಂಡಾಯ ಆಗಿರ್ಬೋದು ಅಥವಾ ಜನತಾದಳ ಏನು ಕುಗ್ಗೋ, ಇವರು ಇವತ್ತೇನಾದರೂ ಅಗಲಗನ್ಸ್ ಕಾಣ್ತಾ ಇದ್ರೆ ಕಾಂಗ್ರೆಸ್ನವ್ರಿಗೆ ಇವತ್ತು ಈ ರಾಜ್ಯದಲ್ಲಿ ಕೊಡೋದಿಲ್ಲ. ಯಾಕೆ ಲಿಂಗಾಯತರು ಇವ್ರಿಗೆ ಓಟ್ ಹಾಕ್ಬೇಕು? ಸಿದ್ದರಾಮಯ್ಯನವರು ಪ್ರಬಲ ವ್ಯಕ್ತಿಗಳು, ಅವ್ರು ಏನು ಹೇಳ್ತಾರೆ, ನಾನು ಅಹಿಂದ ಅಂತಾರೆ, ನಾನೇ ಮುಖ್ಯಮಂತ್ರಿ ಅಂತಾರೆ. ಅಂದ್ರೆ ಅಹಿಂದ ಅಂದ್ರೆ ಏನು? ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ಹೊರತುಪಡಿಸಿ ಅಹಿಂದ ಅಂತ ಹೇಳೋದು. ಅಹಿಂದ ಮತಗಳಿಂದ ಆಕ್ಷೇಪ ಇದೆ. ಅಂತ ವ್ಯಕ್ತಿ ಕೋಟಿ ಕನ್ನಡಿಗರ ಭಾವನೆಗಳು ಎಲ್ಲ ಧರ್ಮಗಳಿಗೆ ನಾಗರಾಜ್ ಯಾದವ್ ಪುತ್ರ ಕೊಡಬೇಕು. ಒಕ್ಕಲಿಗ ಸಮಾಜ ಉತ್ತರ ಕೊಡ್ತಾರ ನೋಡೋಣ, ವೇಟ್ ಮಾಡೋಣ, ನೆಕ್ಸ್ಟ್ ಅವ್ರಿಗೆ ಅವಕಾಶ ಕೊಡ್ತೀನಿ.